ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಸೀತಾಫಲ ಈ ಕಾಲದಲ್ಲಿ ನಮಗೆ ಬಹು ಸುಲಭವಾಗಿ ಸಿಗುವ ಹಣ್ಣುಗಳಲ್ಲಿ ಇದೊಂದು. ಇನ್ನು ಇದರ ಲಾಭಗಳು ನಿಮಗೇನಾದರೂ ಗೊತ್ತಾದರೆ ತಿನ್ನೋದಂತೂ ಬಿಡೋದಿಲ್ಲ. ಇದರಲ್ಲಿ ವಿಟಮಿನ್ ಎ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ವಿಟಮಿನ್ B6, ಫೈಬರ್, ಕ್ಯಾಲ್ಶಿಯಂ, ಐರನ್, ವಿಟಮಿನ್ ಸಿ ದಂತಹ ಮುಖ್ಯವಾದ ಪೋಷಕಾಂಶಗಳು ಅವೆಷ್ಟೋ ಪುಷ್ಕಲವಾಗಿ ಇವೆ ಈ ಹಣ್ಣಿನಲ್ಲಿ. ಇನ್ನು ನಿತ್ಯ ನಾವು ಆಹಾರದಲ್ಲಿ ಭಾಗವಾಗಿ ಈ ಸೀತಾಫಲವನ್ನು ತಿನ್ನೋದ್ರಿಂದ ನಮಗೆ ವಿವಿಧ ಬಗೆಯ ಅನಾರೋಗ್ಯಗಳು ದೂರ ಆಗುತ್ತವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಇನ್ನು ಸೀತಾಫಲವಷ್ಟೇ ಅಲ್ಲ, ಇದರ ಎಲೆಗಳು, ತೊಗಟೆ, ಬೇರು, ಹೀಗೆ ಈ ಗಿಡದ ಎಲ್ಲಾ ಭಾಗಗಳು ನಮಗೆ ಸಾಕಷ್ಟು ಉಪಯುಕ್ತವಾಗುತ್ತವೆ. ಅವುಗಳಿಂದ ಆಗುವ ಲಾಭಗಳು ಏನು ಅಂತ ಈಗ ಹೇಳುತ್ತೇನೆ. ಮೊದಲನೇದಾಗಿ ಸೀತಾಫಲದ ಎಲೆಗಳಿಂದ ತೆಗೆದ ರಸವನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ 1 ಟೀಸ್ಪೂನ್ ಪ್ರಮಾಣದಲ್ಲಿ ಕುಡಿಯುತ್ತಾ ಬಂದರೆ ಮಧುಮೇಹ ಬಹು ಸುಲಭವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ತೂಕ ಸಹ ಭಾರಿಯಾಗಿ ಕಡಿಮೆ ಆಗುತ್ತೆ. ಇನ್ನು ದೇಹದ ಮೇಲಿನ ಬೇವಿನ ಗುಳ್ಳೆಗಳಾಗಿತ್ತು ಅಂತ ಇಟ್ಕೊಳ್ಳಿ. ಸೀತಾಫಲದ ಎಲೆಗಳನ್ನು ತೆಗೆದುಕೊಂಡು ಅರೆದು ಆ ಮಿಶ್ರಣವನ್ನು ಬೆವರಿನ ಗುಳ್ಳೆಗಳ ಮೇಲೆ ಕಟ್ಟಿಕೊಂಡ್ರೆ ಬೆವರಿನ ಗುಳ್ಳೆಗಳ ಸಮಸ್ಯೆ ನಿವಾರಣೆಯಾಗುತ್ತೆ. ಇನ್ನು ಸೀತಾಫಲವನ್ನು ಬೆಳಿಗ್ಗೆ ಅಲ್ಪಾಹಾರವಾಗಿ ತಿಂದರೆ ಇದರಿಂದ ಸ್ನಾಯುಗಳು, ನರಗಳ ಬಲಹೀನತೆ ಕಡಿಮೆ ಆಗೋದೇ ಅಲ್ಲದೆ ದೇಹಕ್ಕೆ ಬೇಕಾದ ಶಕ್ತಿ ಲಭಿಸುತ್ತದೆ. ಇನ್ನು ಸೀತಾಫಲದ ಎಲೆಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಲ್ಲ, ಇದನ್ನು ಕಷಾಯವಾಗಿ ಮಾಡಿಕೊಂಡು ಕುಡಿದ್ರೆ ಸಹ ನೆಗಡಿ ಕಡಿಮೆ ಆಗುತ್ತೆ. ಇನ್ನು ಸೀತಾಫಲದ ಗಿಡದಿಂದ ತೆಗೆದ ತೊಗಟೆಯನ್ನು ನೀರಿನಲ್ಲಿ ಹಾಕಿ ಅದರಿಂದ ಕಷಾಯ ಮಾಡಿಕೊಂಡು ಕುಡಿದ್ರೆ ಡಯೇರಿಯಾದಂಥ ಅನಾರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಸೀತಾಫಲದಲ್ಲಿರುವ ಮ್ಯಾಗ್ನೀಷಿಯಂ ಹೃದಯ ಕಾಯಿಲೆಗಳನ್ನು ಬರದಂತೆ ತಡೆಗಟ್ಟುತ್ತದೆ. ಇವುಗಳಲ್ಲಿರುವ ಪೋಷಕಗಳು ದೇಹದಲ್ಲಿ ಸೇರಿಕೊಂಡು ಕೊಬ್ಬನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ವಿಟಮಿನ್ ಎ ಸೀತಾಫಲದಲ್ಲಿ ಹೆಚ್ಚಾಗಿರೋದ್ರಿಂದ ಕಣ್ಣಿನ ರೋಗಗಳು ನಿವಾರಣೆಯಾಗುತ್ತವೆ, ದೃಷ್ಟಿ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ರಕ್ತ ಕಡಿಮೆ ಇರುವವರು ಸೀತಾಫಲವನ್ನು ತಿನ್ನೋದು ಬಹಳ ಉತ್ತಮ. ಇದರಿಂದ ರಕ್ತ ದೇಹದಲ್ಲಿ ಹೆಚ್ಚಾಗುತ್ತದೆ. ಇನ್ನು ಸೀತಾಫಲವನ್ನು ನಿತ್ಯ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿರುವ ಜಂತು ಹುಳಗಳು ಸತ್ತೋಗುತ್ತವೆ, ಅಲ್ಸರ್ ನಿವಾರಣೆಯಾಗುತ್ತೆ, ಗ್ಯಾಸ್, ಎಸಿಡಿಟಿ, ಅಜೀರ್ಣ, ಮಲಬದ್ಧತೆ ಇಂಥ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತವೆ. ಇನ್ನು ಚಿಕ್ಕ ಮಕ್ಕಳು, ಬಾಣಂತಿಯರು ಸೀತಾಫಲ ತಿಂದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ, ಯಾಕಂದರೆ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿಯಾಗಿ ಅವರಿಗೆ ಸೂಕ್ತ ಶಕ್ತಿ ಲಭಿಸುತ್ತದೆ. ಇನ್ನು ಬೆಳೆಯುತ್ತಿರುವ ಮಕ್ಕಳು ನಿತ್ಯ ಸೀತಾಫಲವನ್ನು ತಿನ್ನುತ್ತಾ ಇದ್ರೆ ಅದರಿಂದ ಕ್ಯಾಲ್ಶಿಯಂನಂಥ ಪೋಷಕಗಳು ಕೂಡ ಹೆಚ್ಚಾಗಿ ಲಭಿಸುತ್ತವೆ. ಇದರಿಂದ ಮೂಳೆಗಳಿಗೆ ಸಾಕಷ್ಟು ಶಕ್ತಿ ಒದಗಿಸುವಂತೆ ಆಗುತ್ತದೆ. ದೇಹ ತುಂಬಾ ಬಿಸಿಯಾಗಿರುವವರು ಸೀತಾಫಲವನ್ನು ತಿಂದರೆ ಕೂಡಲೇ ಉಷ್ಣತೆಯಿಂದ ಉಪಶಮನ ಪಡೆದುಕೊಳ್ಳಬಹುದು. ಸೀತಾಫಲ ಎಲೆಗಳನ್ನು ಚೆನ್ನಾಗಿ ಅರೆದು ಹಚ್ಚಿಕೊಂಡ್ರೆ ಗಾಯಗಳು, ಕಜ್ಜಿ, ಗಜಕರ್ಣದಂತಹ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಅಂತ ಹೇಳ್ತಾರೆ. ಇನ್ನು ಸೀತಾಫಲದ ಬೀಜಗಳು ಕೂಡ ಪುಡಿ ಮಾಡಿ ತಲೆ ಹಚ್ಚಿಕೊಂಡ್ರೆ ಹೇನಿನ ಸಮಸ್ಯೆ ಇರಲ್ಲ, ಆದರೆ ಕಣ್ಣಿಗೆ ಬೀಳದಂತೆ ಮಾತ್ರ ಎಚ್ಚರಿಕೆ ವಹಿಸಿಕೊಳ್ಬೇಕು. ಸೀತಾಫಲವನ್ನು ಅತಿಯಾಗಿ ಒಮ್ಲೆಟ್ ತಿನ್ನಬಾರದು, ಇದರಿಂದ ಹೊಟ್ಟೆಯಲ್ಲಿ ಉರಿ, ಉಬ್ಬಸ ಕೂಡ ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಅಂತ ಸಂದರ್ಭದಲ್ಲಿ ಬಿಸಿ ನೀರು ಕುಡಿದ್ರೂ 1/2 ಸ್ಪೂನ್ ಓಂಕಾಳು ಅಥವಾ ಸ್ವಲ್ಪ ಉಪ್ಪು ಜಗಿದ್ರೂ ಫಲಿತಾಂಶ ಕಾಣಬಹುದು. ಅದೇ ರೀತಿ ಮಧುಮೇಹ ಇರುವವರು, ಸ್ಥೂಲಕಾಯ ಸಮಸ್ಯೆ ಇರುವವರು ಈ ಹಣ್ಣನ್ನ ವೈದ್ಯರ ಸಲಹೆ ಮೇರೆಗೆ ತಿಂದ್ರೆ ಒಳ್ಳೆಯದು, ಇಲ್ಲದಿದ್ರೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುವ ಪ್ರಮಾಣಗಳು ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಗರ್ಭಿಣಿಯರು ಈ ಹಣ್ಣನ್ನ ಸಾಧ್ಯ ಆದಷ್ಟು ಕಡಿಮೆ ತಿಂದ್ರೇನೆ ಒಳ್ಳೆಯದು. ಅಕಸ್ಮಾತ್ ಬೀಜ ಏನಾದರೂ ಹೊಟ್ಟೆಗೆ ಹೋದ್ರೆ ಗರ್ಭಸ್ರಾವ ಆಗುವ ಸಾಧ್ಯತೆಗಳು ಇರುತ್ತವೆ. ಹೀಗೆ ಸೀತಾಫಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ತಿಳಿದ ಮೇಲೆ ನೀವು ಅದನ್ನ ಸೇವಿಸದೆ ಇರಲಾರಿರಿ ಅಲ್ವೇ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.